ಹಲೋ ಗೈಸ್, ನಾನು ಅಜಿತ್. ವೆಲ್ಕಮ್ ಟು ಮೈ ನ್ಯೂ ವಿಡಿಯೋ. ನೀವೆಲ್ಲರೂ ಕೂಡ ಇವಾಗಿನ ಒಂದು ಪ್ರಸ್ತುತ ಜಗತ್ತಿನಲ್ಲಿ ನೋಡ್ತಾ ಇರುವಂತಹ ಒಂದು ವಿಷಯ ಏನಂತ ನೋಡಿದ್ರೆ, ರಷ್ಯಾ ಮತ್ತು ಉಕ್ರೇನ್ ನ ವಾರ್ ಆಗಿರುತ್ತೆ. ಯಾಕಂದ್ರೆ ಈ ಒಂದು ವಾರ್ ನಲ್ಲಿ ಹಲವಾರು ಅನಾಹುತಗಳು ನಡೀತಾ ಇದೆ. ಈ ವಾರ್ ಯಾಕೆ ಅಂತಾನೆ ಗೊತ್ತಿಲ್ಲದೆ ತುಂಬಾ ಜನರು ಇದ್ದಾರಂತ ಅನ್ಸುತ್ತೆ. ಸೊ ಅದಕ್ಕೆ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ, ಯಾಕೆ ಈ ವಾರ್ ನಡೀತಿದೆ ಅಂಡ್ ಅದೇ ತರ ಯಾಕೆ ಇಂಡಿಯಾ ಬಂದು ರಷ್ಯಾನ ತುಂಬಾ ಸಪೋರ್ಟ್ ಮಾಡ್ತಾ ಇದೆ ಅವಾಗಿನ ಕಾಲದಿಂದ ಅಂತ ತಿಳಿಸ್ಕೊಡ್ತೀನಿ. ವಿಡಿಯೋ ಹೋಗೋದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೋಬೇಡಿ. ಉಕ್ರೇನ್ ಮೇಲೆ ಯುದ್ಧವನ್ನು ಹೇರಿದಂತ ರಷ್ಯಾದ ಪ್ರೆಸಿಡೆಂಟ್ ಪುಟಿನ್ ಅವರು ತಮ್ಮ ಆರ್ಮಿಯ ಜೊತೆ ಒಂದು ಮಾತನ್ನು ಹೇಳ್ತಾರೆ, ತಮ್ಮಲ್ಲಿರುವ ಎಲ್ಲಾ ನ್ಯೂಕ್ಲಿಯರ್ ವೆಪನ್ಗಳನ್ನು ಕೂಡ ರೆಡಿಯಾಗಿ ಇಟ್ಕೊಳ್ಳಿ ಅಂತ. ಯಾಕೆ ಈ ಮಾತನ್ನು ಹೇಳ್ತಾರೆ ಅಂತ ನೋಡೋದಕ್ಕಿಂತ ಮುಂಚೆ ಈ ಒಂದು ವಾರ್ ಯಾಕೆ ನಡೀತಾ ಇದೆ ಅಂತ ತಿಳ್ಕೊಬೇಕು. ವರ್ಲ್ಡ್ ವಾರ್ ಎರಡರ ನಂತರ 1941ರಲ್ಲಿ ನ್ಯಾಟೋ ಅನ್ನೋ ಒಂದು ಸಂಸ್ಥೆಯನ್ನು ಅಮೆರಿಕದ ನೇತೃತ್ವದಲ್ಲಿ ತಯಾರಿಸಲಾಗುತ್ತೆ. ಸೊ ಈ ತರ ತಯಾರಿಸಿದಂತ ನ್ಯಾಟೋ ಸಂಸ್ಥೆಯಲ್ಲಿ ಅವಾಗಿನ ಕಾಲದಲ್ಲಿ 12 ದೇಶಗಳು ಮತ್ತು ಇವಾಗಿನ ಒಂದು ಪ್ರಸ್ತುತ ಜಗತ್ತಲ್ಲಿ 30 ದೇಶಗಳು ಈ ಒಂದು ನ್ಯಾಟೋ ಸಂಸ್ಥೆಗೆ ಸೇರಿದೆ. ಸೊ ಇದಕ್ಕಿಂತ ಮುಂಚೆನೂ ಸೋವಿಯತ್ ಯೂನಿಯನ್ ಅನ್ನೋ ಒಂದು ಸಂಸ್ಥೆ ಅವಾಗಿನ ಕಾಲದಲ್ಲಿ ಇತ್ತು. ಸೊ ಅದರ ವಿರುದ್ಧವಾಗಿ ಹೋರಾಡೋದಕ್ಕೋಸ್ಕರ ಮಾತ್ರ ಈ ಒಂದು ನ್ಯಾಟೋ ಸಂಸ್ಥೆಯನ್ನು ಸೃಷ್ಟಿ ಮಾಡಲಾಗಿದೆ ಅಂತ ಹೇಳ್ತಿದ್ದಾರೆ. ಸೊ ಈ ಒಂದು ಸೋವಿಯತ್ ಸಂಸ್ಥೆಯನ್ನು ಹೇಗಾದ್ರೂ ಮಾಡಿ ಸೋಲಿಸಬೇಕು ಅಂತ ಹೇಳಿ ಹಲವಾರು ದೇಶಗಳು ಹೋರಾಡ್ತಾ ಇದ್ದಾವೆ. ಅದರಲ್ಲಿ ಅಮೆರಿಕ ತುಂಬಾ ಒಂದು ಬಹಳ ದೊಡ್ಡ ಒಂದು ಪಾತ್ರವನ್ನು ವಹಿಸಿದೆ ಅಂತ ಹೇಳ್ಬೇಕು. ಇದರ ಬೆನ್ನಲ್ಲೇ 1991ರಲ್ಲಿ ಉಕ್ರೇನ್ ಬಂದು ಸೋವಿಯತ್ ಯೂನಿಯನ್ ಸಂಸ್ಥೆಯನ್ನು ಬಿಟ್ಟು ಹೊರಗಡೆ ಬರಕ್ಕೆ ಟ್ರೈ ಮಾಡುತ್ತೆ. ಸೊ ಹಾಗೆ ಹೊರಗಡೆ ಬಂದ ನಂತರ ಈ ಒಂದು ಆಪರ್ಚುನಿಟಿಯನ್ನು ಯೂಸ್ ಮಾಡ್ಕೊಳ್ಳುವಂತ ಅಮೆರಿಕ ತನ್ನ ಒಂದು ನ್ಯಾಟೋ ಸಂಸ್ಥೆಗೆ ಸೇರುವಂತೆ ಉಕ್ರೇನ್ ಪ್ರೆಸಿಡೆಂಟ್ ಆದ ಜೆಲೆನ್ಸ್ಕಿ ಅವರಿಗೆ ಒಂದು ಮೆಸೇಜ್ ಅನ್ನು ಕಳಿಸ್ತಾರೆ. ಸೊ ಈ ಒಂದು ಸಂದೇಶವನ್ನು ಒಪ್ಪಿಕೊಂಡಂತ ಜೆಲೆನ್ಸ್ಕಿ ಅವರು ಈ ಒಂದು ನ್ಯಾಟೋ ಸಂಸ್ಥೆಗೆ ಜಾಯಿನ್ ಆಗೋಕ್ಕೆ ಹೊರಡಿರ್ತಾರೆ. ಸೊ ಇದನ್ನು ತಡೆಯುವಂತ ಪುಟಿನ್ ಅವರು ನೀವು ಆ ಸಂಸ್ಥೆಗೆ ಜಾಯಿನ್ ಆಗ್ಬೇಡಿ ಅಂತ ಜೆಲೆನ್ಸ್ಕಿ ಅವರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡಿರ್ತಾರೆ. ಸೊ ಜೆಲೆನ್ಸ್ಕಿ ಅವರು ಇದನ್ನು ಒಪ್ಕೊಳ್ಳೋದ ಕಾರಣ ಈ ಒಂದು ವಾರನ್ನು ಉಕ್ರೇನ್ನ ಮೇಲೆ ಸ್ಟಾರ್ಟ್ ಮಾಡ್ತಾರೆ ಪುಟಿನ್ ಅವರು. ರಷ್ಯಾವನ್ನು ನೋಡಿ ಯಾಕೆ ಎಲ್ಲ ದೇಶಗಳು ಭಯಪಡುತ್ತೆ ಅಂತ ನೋಡಿದ್ರೆ, ಈ ಒಂದು ಪ್ರಪಂಚದಲ್ಲಿ ಇರುವಂತಹ ಅರ್ಧಕ್ಕಿಂತ ಮೇಲ್ಪಟ್ಟಂತ ಒಂದು ನ್ಯೂಕ್ಲಿಯರ್ ವೆಪನ್ಸ್ ರಷ್ಯಾ ಜೊತೆ ಇದೆ. ಅಂದ್ರೆ 5,000 ನ್ಯೂಕ್ಲಿಯರ್ ವೆಪನ್ಸ್ ಗಳನ್ನು ರಷ್ಯಾವು ಕೂಡ ಹೊಂದಿದೆ. ಸೊ ಇದಕ್ಕೋಸ್ಕರನೇ ಎಲ್ಲ ಒಂದು ದೇಶಗಳು ಕೂಡ ರಷ್ಯಾವನ್ನು ನೋಡಿದ್ರೆ ಭಯಪಡುತ್ತೆ. ಇಂಡಿಯಾ ರಷ್ಯಾವನ್ನು ಯಾವತ್ತೂ ಕೂಡ ಯಾಕೆ ತುಂಬಾನೇ ಸಪೋರ್ಟ್ ಮಾಡುತ್ತೆ ಅಂತ ನೋಡಿದ್ರೆ, ಇಂಡಿಯಾ ಮತ್ತು ರಷ್ಯಾದ ಬಾಂಧವ್ಯ ಅಂತಹ ಒಂದು ಬಾಂಧವ್ಯ ಅಂತ ಹೇಳ್ಬೇಕು. ಯಾಕೆಂದ್ರೆ 1971ರಲ್ಲಿ ಇಂಡೋ ಮತ್ತು ಪಾಕಿಸ್ತಾನ್ ವಾರ್ ನಡೀತಾ ಇರಬೇಕಾದ್ರೆ ಅವಾಗಿನ ಒಂದು USA ಮತ್ತು ಹಲವಾರು ಕಂಟ್ರಿಗಳು ಸೇರ್ಕೊಂಡು ಈ ಒಂದು ಇಂಡಿಯಾದ ಮೇಲೆ ವಾರ್ ಅನ್ನು ಏರಕ್ಕೆ ಪ್ರಯತ್ನ ಪಡ್ತಾರೆ. ಸೊ ಅವಾಗ ಈ ಒಂದು ಪಾಕಿಸ್ತಾನ್ ಈ ಒಂದು ಅಮೆರಿಕದ ಒಂದು ಅಲಯನ್ಸ್ ಕಂಟ್ರಿ ಆಗಿತ್ತು. ಅಲಯನ್ಸ್ ಕಂಟ್ರಿ ಅಂತ ಹೇಳಿದ್ರೆ ಈ ಒಂದು ಪಾಕಿಸ್ತಾನ ಆ ಒಂದು ಅಮೆರಿಕದ ಕೈ ಕೆಳಗಿತ್ತು. ಸೊ ಅಮೆರಿಕ ತನ್ನ ಇಂಡಿಯಾವನ್ನು ಕೂಡ ಅವರ ಕೈ ಕೆಳಗೆ ತರೋಕೆ ನೋಡ್ತಾ ಇದ್ರು. ಆದ್ರೆ ಇಂಡಿಯಾ ಇದನ್ನು ಒಪ್ಪದ ಕಾರಣ ಈ ಒಂದು ಅಮೆರಿಕ ಚೈನಾ ಮತ್ತು ಜರ್ಮನಿ UK ಎಲ್ಲರನ್ನು ಸೇರಿಸಿಕೊಂಡು ಈ ಒಂದು ಪಾಕಿಸ್ತಾನದ ಮುಖಾಂತರ ಇಂಡಿಯಾಗೆ ಯುದ್ಧವನ್ನು ಸಾರಕ್ಕೆ ರೆಡಿ ಮಾಡ್ತಾ ಇದ್ರು. ಆ ಒಂದು ವೇಳೆಯಲ್ಲಿ ಯಾವ ಕಂಟ್ರಿನೂ ಕೂಡ ಈ ಒಂದು ಇಂಡಿಯಾವನ್ನು ಸಪೋರ್ಟ್ ಮಾಡಲಿಲ್ಲ. ಆಗ ಭಾರತ ತನ್ನ ಒಂದು ಸುತ್ತಮುತ್ತ ವೈರಿಗಳಿಂದ ಆಕ್ರಮಣಗೊಂಡು ಒಂಟಿಯಾಗಿ ನಿಂತ ಒಂದು ವೇಳೆಯಲ್ಲಿ ಒಂದು ದೇಶ ಮಾತ್ರ ಭಾರತದ ಸೇವೆಗೋಸ್ಕರ ಬರುತ್ತೆ. ಆ ಒಂದು ದೇಶನೇ ರಷ್ಯಾ. ರಷ್ಯಾ ಒಂದು ದೇಶ ಭಾರತವನ್ನು ಸಪೋರ್ಟ್ ಮಾಡೋದಕ್ಕೆ ಬಂದ ತಕ್ಷಣ ಎಲ್ಲ ಕಂಟ್ರಿಗಳು ಕೂಡ ಹಿಂದೆ ಸರಿಯುತ್ತೆ. ಆ ಒಂದು ಯುದ್ಧದಲ್ಲಿ ಇಂಡೋ ಪಾಕಿಸ್ತಾನ ಯುದ್ಧದಲ್ಲಿ ಭಾರತ ವಿಜಯಶಾಲಿ ಆಗುತ್ತೆ ರಷ್ಯಾದ ಒಂದು ಪ್ರಯತ್ನದಿಂದ. ಸೊ ಇದೇ ತರ ಆ ಒಂದು ಯುದ್ಧದಲ್ಲಿ 93,000 ಪಾಕಿಸ್ತಾನ್ ಸೋಲ್ಜರ್ಸ್ ಗಳನ್ನು ಸೆರೆ ಹಿಡಿತಾರೆ. ಸೊ ಈ ಒಂದು ಯುದ್ಧ ಎಲ್ಲೂ ಕೂಡ ನಡೆದಿಲ್ಲ. ಆಫ್ಟರ್ ವರ್ಲ್ಡ್ ವಾರ್ 2 ನಂತರ ಯಾವುದೇ ತರ ಒಂದು ಯುದ್ಧ ಈ ತರ ನಡೆದಿಲ್ಲ ಅಂತ ಹೇಳ್ಬೇಕು. ಅಂಡ್ ಅದೇ ತರ ಈ ಯುದ್ಧದಲ್ಲಿ ವಿನ್ ಆಗಕ್ಕೆ ಎರಡು ಕಾರಣ. ಆ ಒಂದು ಕಾರಣ ನಮ್ಮ ಒಂದು ವೀರರಾದಂತಹ ಒಂದು ಸೋಲ್ಜರ್ಸ್ ಆಗಿರ್ಬೋದು, ಅದೇ ತರ ಆ ಒಂದು ದೇಶ ನಮಗೆ ಹೆಲ್ಪ್ ಮಾಡಿದ ಒಂದು ಕಾರಣಕ್ಕೋಸ್ಕರ ಆಗಿರ್ಬೋದು. ಸೊ ಇವತ್ತಿಗೂ ಕೂಡ ಆ ಒಂದು ಬಾಂಧವ್ಯ ರಷ್ಯಾ ಮತ್ತು ಇಂಡಿಯಾದ ಜೊತೆ ಅಣ್ಣ ತಮ್ಮಂದಿರ ಒಂದು ಬಾಂಧವ್ಯವಾಗಿ ಇದೆ. ಸೊ ಅದಕ್ಕೋಸ್ಕರನೇ ಯಾವತ್ತೂ ಕೂಡ ಇಂಡಿಯಾ ರಷ್ಯಾಗೆ ಮಾತ್ರ ತುಂಬಾನೇ ಸಪೋರ್ಟ್ ಅನ್ನು ಕೊಡುತ್ತೆ. ನಾವು ಕೂಡ ಈ ಒಂದು ವೇಳೆಯಲ್ಲಿ ರಷ್ಯಾಗೆ ಖಂಡಿತವಾಗ್ಲೂ ಸಪೋರ್ಟ್ ಅನ್ನು ಕೊಡಲೇಬೇಕಾಗುತ್ತೆ. ಆದರೂ ಕೂಡ ಉಕ್ರೇನ್ನಲ್ಲಿ ಹಲವಾರು ಇನ್ನೋಸೆನ್ಸ್ಗಳು ಪ್ರಾಣವನ್ನು ಬಿಡ್ತಾ ಇದ್ದಾರೆ. ಅದನ್ನು ನೋಡಿದ್ರೆ ಇವತ್ತಿಗೂ ಕೂಡ ಸ್ವಲ್ಪ ಬೇಜಾರು ಅನಿಸುತ್ತೆ. ಆದರೆ ಪುಟಿನ್ ಅವರು ನೆನೆಸಿದ್ರೆ ಆ ಒಂದು ಉಕ್ರೇನ್ ದೇಶವನ್ನು ಒಂದು ದಿವಸದೊಳಗೆ ತನ್ನ ಒಂದು ವಶಕ್ಕೆ ಪಡೆಸಿಕೊಳ್ಬೇಕಿತ್ತು. ಆದರೆ ಪುಟಿನ್ ಅವರು ಆ ಥರ ಒಂದು ವಿಷಯವನ್ನು ಮಾಡಲಿಲ್ಲ. ಯಾಕೆಂದರೆ ಅನೇಕ ಸಾವು ನೋವುಗಳು ಸಂಭವಿಸುತ್ತೆ ಎನ್ನುವ ಒಂದು ಕಾರಣಕ್ಕೋಸ್ಕರ ತನ್ನ ಒಂದು ಸೈನ್ಯದಲ್ಲಿ ಬರೀ ಒಂದು 10% ಸೈನ್ಯವನ್ನು ಮಾತ್ರ ಆ ಒಂದು ದೇಶದೊಳಗೆ ಬಿಟ್ಟಿದ್ದಾರೆ ಇವತ್ತಿನ ತನಕ ಅಂತ ತಿಳ್ಕೊಳ್ಳಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತ ಅನ್ಕೋತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗುತ್ತೆ. ನಾನು ನಿಮ್ಮ ಅಜಿತ್ ಕೆಫೆ ಅಲ್ ಸ್ಪ್ರೆಡ್ ಲವ್ ಪೈಪ್.